ವೆಲ್ಕಮ್ ಬ್ಯಾಕ್ ಸಂಜೆ ಸಮಾಚಾರಕ್ಕೆ ಮತ್ತೊಮ್ಮೆ ಸ್ವಾಗತ. ಅಕ್ರಮ ಮದ್ಯ ಮಾರಾಟ ಅನ್ನುವಂಥದ್ದು ಇದೆಯಲ್ಲ, ಇದಕ್ಕಿಂತ ದೊಡ್ಡ ಸಮಾಜದ ಪಿಡುಗು ಮತ್ತೊಂದಿಲ್ಲ ಅಂತ ಹೇಳಬಹುದು. ಸೊ ಇಂಥದ್ದೇ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಎಸ್, ಅಕ್ರಮ ಮದ್ಯ ಮಾರಾಟದ ತಾಣಗಳಾಗ್ತಾ ಇದೆ ಪಾವಗಡ ಹಾಗೆ ಮಧುಗಿರಿ. ಸೊ ಇದು ಇವತ್ತು ನಿನ್ನೆಯ ವಿಚಾರ ಅಲ್ಲ, ಈಗಾಗಲೇ ತುಂಬ ವರ್ಷಗಳಿಂದನೂ ಇಲ್ಲಿ ಕಳಪಟ್ಟಿ ವ್ಯಾಪಾರ ಆಗಿರಬಹುದು, ಬೇರೆ ಬೇರೆ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ. ಆದರೆ ಈಗ ಗಡಿ ಭಾಗಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟದ ದಂಧೆ ಜಾಸ್ತಿ ಆಗ್ತಾ ಇದೆ. ಏಕಶಿಲಾ ನಗರಿ ಮಧುಗಿರಿಯಲ್ಲಿ ಅಕ್ರಮ ಮದ್ಯ ಮಾರಾಟದ ಘಾಟು ಕೇಳಿಬರ್ತಾ ಇದೆ. ರಾಜಾರೋಷವಾಗಿ ಮನೆಯಲ್ಲೇ ನಡೆಸ್ತಾ ಇದ್ದಾರೆ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಅನ್ನುವಂಥದ್ದು. ಜೊತೆಗೆ ಸರಗಳತನ, ಕುಡುಕರ ಹಾವಳಿ, ರೌಡಿಗಳ ಅಟ್ಟಹಾಸ, ಈ ಮಧುಗಿರಿ ಪಾವಗಡ ಈ ಭಾಗದಲ್ಲಿ ಇಂಥ ಅನೇಕ ಅಕ್ರಮ ಚಟುವಟಿಕೆಗಳು ಜಾಸ್ತಿ ನಡೀತಾ ಇದೆ. 2020-21 ಸಾಲಿನಲ್ಲಿ 351 ಕಡೆ ದಾಳಿಯನ್ನು ಮಾಡಿದ್ದಾರೆ, ಬರೀ 351 ಕಡೆ ದಾಳಿಯನ್ನು ಮಾಡಿದ್ದಾರೆ. 339 ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ, 34 ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸೊ ಅವರೆಲ್ಲ ಏನಾಗಿದ್ದಾರೆ ಗೊತ್ತಿಲ್ಲ, ಆಲ್ರೆಡಿ ರಿಲೀಸ್ ಆಗಿರ್ತಾರೆ. ಸೊ ಬರೀ 80 ಲೀಟರ್ ಬಿಯರು, 19-19 ಲೀಟರ್ ಸೇಂದಿಯನ್ನು ಜಪ್ತಿ ಮಾಡಿದ್ದಾರೆ. ಡೀಟೇಲ್ಸನ್ನು ಹೇಳ್ತಾ ಹೋದ್ರೆ ಹೀಗಿದೆ. ಸೊ ಇನ್ನು ಪ್ರಮುಖವಾಗಿ 997 ಲೀಟರ್ ಅಕ್ರಮ ಮದ್ಯವನ್ನು ಜಪ್ತಿ ಮಾಡಿದ್ದಾರೆ. ಸೀಮಾಂಧ್ರದಿಂದ ಬಂದು ಮದ್ಯ ಖರೀದಿ ಮಾಡಿ ಕುಡಿದು ಅಟ್ಟಹಾಸವನ್ನು ಮೆರೀತಾ ಇದ್ದಾರೆ ಈ ಭಾಗಗಳಲ್ಲಿ. ನೋಡಿ, ಗಡಿ ಭಾಗದ ವಿಠಲಾಪುರ, ಕೊಡಗೇನಹಳ್ಳಿ, ಜಲತಿಮ್ಮನಹಳ್ಳಿ, ಇಟಕಿ ದಿಬ್ಬನಹಳ್ಳಿ, ಐಡಿ ಹಳ್ಳಿ ಅಂತ ಕರೀತಾರೆ ಅದನ್ನು, ಈ ದ್ವಿಚಕ್ರ ವಾಹನಗಳಲ್ಲಿ ಬಂದು ಚೀಲಗಟ್ಟಲೆ ಮದ್ಯವನ್ನು ಸೀಮಾಂಧ್ರಕ್ಕೆ ರವಾನೆ ಮಾಡ್ತಾ ಇದ್ದಾರೆ. ಅಬಕಾರಿ ಅಧಿಕಾರಿಗಳು ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಗೊತ್ತಿದ್ದೇ ಮಾಡಿರ್ತಾರ ಅನ್ನ ಸಾರ್ವಜನಿಕರು ಮಾತನಾಡ್ಕೊಳ್ತಾರೆ ಹಾಗೆ. ಅದರ ನಿರ್ಲಕ್ಷ್ಯತೆ ವಿರುದ್ಧ ಈಗ ನಾಗರಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮದ್ಯದ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಹದಿಹರೆಯದ ಯುವಕರು. ಇದು ಪ್ರಮುಖವಾಗಿ ಕಳವಳ ಪಡಬೇಕಾಗಿರುವಂಥ ವಿಚಾರ. ಇದು 18-25 ವರ್ಷದ ಹುಡುಗರು ಕುಡಿದು ಕುಡಿತಕ್ಕೆ ದಾಸರಾಗ್ತಾ ಇದ್ದಾರೆ. ಅಂತಹ ದೊಡ್ಡ ಮಟ್ಟದ ಒಂದು ಇಲ್ಲಿ ಅಕ್ರಮ ನಡೀತಾ ಇದೆ, ಇಲಾಖೆ ಗಮನಕ್ಕೆ ತಂದರೂ ಯಾರೂ ಕೂಡ ಈ ಕಡೆ ಕೇರ್ ಮಾಡ್ತಾ ಇಲ್ಲ. ಯಾಕೆಂದರೆ ಅದು ಗಡಿ ಭಾಗದ ತಾಲೂಕಿನ ಸ್ಥಳಗಳು, ಅಬಕಾರಿ ಅಧಿಕಾರಿಗಳ ಮನೆಗೇನಾದರೂ ಮಾಮೂಲು ಹೋಗ್ತಾ ಇದೆಯಾ, ಅದಕ್ಕೇನಾದರೂ ರಗ್ ಹೊದ್ಕೊಂಡು ಸುಮ್ಮನೆ ಇದ್ದುಬಿಟ್ಟಿದ್ದಾರೆ ಅಧಿಕಾರಿಗಳು ಅನ್ನೋದನ್ನು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಿ, ಮಧುಗಿರಿ ಅಕ್ರಮ ಮದ್ಯ ಮಾರಾಟ ಹೇಗೆ ನಡೀತಾ ಇದೆ, ಹೇಗೆ ಅದನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬಹುದು ನೀವು. ಅದನ್ನು ಯಾವ ರೀತಿಯಾಗಿ ಈ ಒಂದು ಲಿಕರ್ ಸೇಲ್ ಆಗ್ತಾ ಇದೆ, ಅಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಹೇಗೆ ಮಾಡ್ತಾ ಇದ್ದಾರೆ, ಮನೆಗಳದು ಅದು ವಾಸ ಮಾಡುವಂಥ ಮನೆಗಳು ಅಲ್ಲೇ ಮದ್ಯ ತಯಾರಾಗುತ್ತೆ, ಅಲ್ಲೇ ದುಡ್ಡು ಕೊಟ್ಟು ಕೊಂಡುಕೊಂಡು ಕುಡಿದು ಜೀವನವನ್ನು ಕಳಕಳ್ತಾ ಇದ್ದಾರೆ. ಜೀವನ ನಡೆಸ್ತಾ ಇಲ್ಲ ಜನ, ಅಲ್ಲಿ ಜೀವನ ನಡೆಸ್ತಾ ಇರೋರು ಯಾರು, ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿರೋರು ಅವರಂತೂ ಐಷಾರಾಮಿ ಜೀವನ ಮಾಡ್ತಿದ್ದಾರೆ. ಆದರೆ ಅದನ್ನು ಕೊಂಡುಕೊಂಡು ಕುಡಿತಾ ಇರುವಂತಹ ಯುವ ಜನತೆ ಜೀವನನ ಹಾಳ್ಗೆಡು ಕಳ್ತಾ ಇದ್ದಾರೆ. ನೋಡ್ತಾ ಇದ್ರಿ ಮಧುಗಿರಿಯ ದೃಶ್ಯಗಳನ್ನು, ಕ್ಯಾಮ್ರಾ ಕಂಡ ತಕ್ಷಣ ಎದ್ದು ಓಡೋಗಿದ್ದಾರೆ. ಇನ್ನು ಅಲ್ಲಿನ ಸ್ಥಳೀಯರು ಇದನ್ನು ನಿಲ್ಲಿಸಬೇಕು, ತಪ್ಪಿಸ್ಬೇಕು. ಏನಾದರೂ ಅವರೇ ಏನಾದರೂ ಮಾತನಾಡ್ಲಿಕ್ಕೆ ಹೋದರೆ, ಅವ್ರನ್ನ ಎದುರಿಸೋದಕ್ಕೆ ಹೋದರೆ ಹೆದರಿಸ್ತಾರೆ ಅವರು, ವಾಪಸ್ಸು ಕೊಲೆ ಮಾಡೋದಕ್ಕೂ ಬರ್ತಾರೆ. ಹೀಗೆ ಅನೇಕ ಘಟನೆಗಳು ನಡೆದಿದೆ ಅಲ್ಲಿ. ಇಷ್ಟೆಲ್ಲ ಗೊತ್ತಿದೆ ಅಧಿಕಾರಿಗಳಿಗೆ, ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ. ಜಾಣ ಕುರುಡು ಪ್ರದರ್ಶಿಸ್ತಾ ಇದ್ದಾರೆ. ಒಂದೊಂದು ಪೆಟ್ಟಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅಲ್ಲಿ ಅಕ್ರಮವಾಗಿ ಮದ್ಯ, ಒಂದೊಂದು ಪೆಟ್ಟಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ಅಧಿಕಾರಿಗಳು, ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ರೀತಿ ಜಾಣ ಕುರುಡರು ಹಾಗೆ ವರ್ತಿಸ್ತಾ ಇದ್ದಾರೆ. ನೋಡ್ತಾ ಇದ್ರೆ ಓಬಳಾಪುರದಲ್ಲೂ ಅಷ್ಟೇ, ಮಧುಗಿರಿ ಸುತ್ತಮುತ್ತ ಪಾವಗಡದಲ್ಲಿ ಎಲ್ಲ ಊರಿನಲ್ಲೂ ಅಷ್ಟೇ, ಆರಾಮಾಗಿ ಒಂದೊಂದು ಪೆಟ್ಟಿಗೆ ಅಂಗಡಿಯಲ್ಲಿ ಟೀ ಕೊಟ್ಟಂಗೆ, ಟೀ ಸಿಗುತ್ತಲ್ಲ ಪೆಟ್ಟಿಗೆ ಅಂಗಡಿಗಳಲ್ಲಿ, ಹಾಗೆ ಅಲ್ಲಿ ಮದ್ಯ ಬಿಕರಿಗೆ ಸಿಗ್ತಾ ಇದೆ.
ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡಿದ್ರೆ ಟಿಪ್ಪು ನಮ್ಮ ಮಧುಗಿರಿ ಇರ್ಬೋದು ಪಾವಗಡ ಇರ್ಬೋದು ಪಾವಗಡದಲ್ಲಂತೂ ಅವಿರಾಧವಾಗಿ ಇವತ್ತು ಮಟ್ಕ ದಂಧೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ಎಲ್ಲರೂ ಗಮನಕ್ಕೂ ಬಂದಿದೆ ಇಲ್ಲಿ ಮಧುಗಿರಿಯಲ್ಲೂ ಕೂಡ ಮಟ್ಕ ದಂಧೆ ಹಿಂದೆ ಸಂಪೂರ್ಣವಾಗಿ ಕಡಿವಾಣ ಹಾಕಿದಂಥದ್ದು ಈಗ ಮತ್ತೆ ಅದೆಲ್ಲ ತಲೆ ಎತ್ತಕ್ಕಂಥ ಪರಿಸ್ಥಿತಿ ಇವತ್ತು ಬರ್ತಾ ಇದೆ ಜೊತೆಯಲ್ಲಿ ನಾನು ನಿನ್ನೆ ನಮ್ಮ ಕೊಡಗಿನಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ನಡೆದಿರ್ತಕ್ಕಂಥದ್ದು ಏನು ಪೊಲೀಸ್ ಅಧಿಕಾರಿಗಳು ಕೂಡ ಕಾನೂನಿನ ಎಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಕೂಡ ಬಂದಿದೆ ಮತ್ತೆ ಇತ್ತೀಚೆಗೆ ಮಧುಗಿರಿ ಪಟ್ಟಣದಲ್ಲೂ ಕೂಡ ಕಳ್ಳತನ ಯಾವಾಗಲೂ ಕಳ್ಳತನಗಳು ಇವೆಲ್ಲ ಏನಿದಾವೆ ಇದಕ್ಕೆಲ್ಲ ಪೊಲೀಸರು ಸರಿಯಾಗಿ ಬೀಟ್ ವ್ಯವಸ್ಥೆ ಎಲ್ಲ ಇರಬೇಕು ಮತ್ತೆ ಮೊಹಲ್ಲಾಗಳಲ್ಲಿ ಸಾರ್ವಜನಿಕರಿಗೆ ಯಾರಿಗಾದರೂ ಅಷ್ಟೇ ಅವರಿಗೆಲ್ಲ ಒಂದು ಮಾಹಿತಿ ಕೊಡಬೇಕು ಯಾರಾದರೂ ಮನೆ ಒಂದು ದಿವಸ ಎರಡು ದಿವಸ ಬೇರೆ ನೆಂಟಿಷ್ಟು ಮನೆಗೆ ಹೋಗೋದಾದ್ರೆ ಅಕ್ಕಪಕ್ಕ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಹೇಳ್ಬಿಟ್ಟು ಹೋದ್ರೆ ಅವರು ಕೂಡ ಅಲ್ಲಿ ಬೀಟ್ ಬಂದಾಗ ಅದ್ರ ಬಗ್ಗೆ ಗಮನ ಇಡ್ತಾರೆ ಅದು ಬಿಟ್ಬಿಟ್ಟು ಇವರು ರಾತ್ರಿ 24 ಗಂಟೆ ಮನೆ ಅಂತ ಆಚೆ ಲೈಟ್ ಹಾಕಿ ಹೋಗಿದ್ರೆ ಈ ಮನೇಲಿ ಯಾರು ಖಾಲಿ ಇಲ್ಲ ಅಂತೇಳಿ ಕಳ್ತನ ಮಾಡೋರಿಗೆ ಅದು ಸೂಚನೆ ಕೊಟ್ಟಾಗೆ ಮಧುಗಿರಿ ತಾಲೂಕು ವ್ಯಾಪ್ತಿಯಲ್ಲಿ ಅಬಕಾರಿ ಇಲಾಖೆಯಿಂದ ಅಬಕಾರಿ ಅಕ್ರಮಗಳನ್ನು ತಡೆಗಟ್ಟುವ ಸಲುವಾಗಿ ಈಗಾಗಲೇ ನಾವು ಸತತವಾಗಿ ತಾಲೂಕಿನಾದ್ಯಂತ ಗಸ್ತು ದಾಳಿಗಳನ್ನು ನಡೆಸ್ತಾ ಇದ್ದೀವಿ 2020-21 ಸಾಲಿನಲ್ಲಿ 351 ಕಡೆ ನಾವು ದಾಳಿ ನಡೆಸಿ 339 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಅದರಲ್ಲಿ 34 ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಲಾಗಿರುತ್ತೆ ಅದರಂತೆ ಈ ಒಂದು ಅವಕಾರಿ ಕ್ರಮಗಳಿಗೆ ಕುಮ್ಮಕ್ಕು ನೀಡತಕ್ಕಂಥ ಮದ್ಯದಂಗಡಿಗಳ ವಿರುದ್ಧ ಸಹ ನಾವು 33 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಹಾಗೆ ಮದ್ಯದಂಗಡಿಗಳನ್ನು ಅಮಾನತುಪಡಿಸೋಕ್ಕೂ ಕೂಡ 5 ಮದ್ಯದಂಗಡಿಗಳ ವಿರುದ್ಧ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಈಗಾಗಲೇ ಹಾಗೆಯೇ ಈ 339 ಪ್ರಕರಣಗಳಲ್ಲಿ ಒಟ್ಟು 997 ಲೀಟರ್ ಮದ್ಯವನ್ನು ಜಪ್ತುಪಡಿಸ್ಕೊಂಡಿದ್ದೇವೆ 80 ಲೀಟರ್ ಬಿಯರನ್ನು ಜಪ್ತುಪಡಿಸ್ಕೊಂಡಿದ್ದೇವೆ ಹಾಗೆ 90 ಲೀಟರ್ ಸೇಂದಿ ಕೂಡ ಜಪ್ತುಪಡಿಸ್ಕೊಂಡಿದ್ದೇವೆ ಹಾಗೆ ಈ ಒಂದು ಮದ್ಯ ಅಕ್ರಮ ಸಾಗಾಣಿಕೆಗೆ ಬಳಸುವಂತಹ 12 ವಾಹನಗಳನ್ನು ಈಗಾಗಲೇ ನಾವು ವಶಪಡಿಸ್ಕೊಂಡಿದ್ದೇವೆ ಹಾಗೆಯೇ ಈ ಒಂದು ನಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಸೇವನೆ ಮಾಡತಕ್ಕಂಥ 272 ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ ಅಂತ ಒಂದು ಹಳ್ಳಿ ಇದೆ ಸಣ್ಣ ಹಳ್ಳಿ ಆ ಬಾರ್ಡಲ್ಲಿ ಇವರು ವಯನ್ಸ್ ಕೊಟ್ಬಿಟ್ಟು ನಮ್ಮನ್ನು ಒಬ್ಬೊಬ್ಬರು ಓಡಾಡೋಕ್ಕೂ ಆಗಲ್ಲ ಲೇಡೀಸ್ ಆದರೆ ಓಡಾಡೋಕ್ಕೆ ಬಿಟ್ಟವ್ರ ಲೇಡೀಸ್ ಯಾರೂ ಒಂದು ಊಟ ತಗೊಂಡು ಹೋಗ್ಬೇಕಾದ್ರೂ ಲೇಡೀಸ್ ಯಾರೂ ಹೋಗಲ್ಲ ಬಂದರೆ ಗಂಡಸರ ಜೊತೆ ಬಂದರೆ ಲೇಡೀಸ್ ಹೊಲ್ದ ಹತ್ರ ಬರ್ತಾರೆ ಇಲ್ಲ ಅಂದರೆ ಈ ಕುರುಕ್ ನನ್ನ ಮಕ್ಕಳು ಅಧ್ವಾನ ಮಾಡಿಬಿಟ್ಟವ್ರು ಅಧ್ವಾನ ಮಾಡಿಬಿಟ್ಟು ನಮ್ಮನ್ನು ಹಿಡ್ಕೊಂಡು ಹೊಡೆದಿರೋ ಸನ್ನಿವೇಶಗಳು ಅವೇ ಹೊಡೆದವ್ರೆ ನಡೆದವೆ ಇದು ಜಾಸ್ತಿ ತೊಂದರೆ ಆಗೈತೆ ಒಂದು ಹೊಲ ಉಳುಮೆ ಮಾಡಬೇಕಾದ್ರೂ ಗಾಜಿನ ಚೂರಿಂದ ನಾವು ಹಂಚ್ಕೊಂಡು ವ್ಯವಸಾಯ ಮಾಡೋದು ಅಷ್ಟಕ್ಕಷ್ಟು ನಾವು ಅಲ್ಪ ಸ್ವಲ್ಪ ಮಾಡಿದ್ದೀವಿ ವ್ಯವಸಾಯ ಮಾಡೋದಕ್ಕೆ ಗಾಜಿನ ಚೂರೇ ನಮಗೆ ಬೆಳೆ ಬರೋದೇ ಗಾಜಿನ ಚೂರು ಬೆಳೆಯೋಕ್ಕಾಗ್ತಾ ಇಲ್ಲ ಕಾಲೆಲ್ಲ ಗಾಯಗಳಾಗೋದು ರಕ್ತ ಸೋರೋದು ನಾವು ಮಾಡೋ ಕೆಲಸ ಆಗ್ತಾನೆ ಇಲ್ಲ ನಮ್ಮ ಜಮೀನಲ್ಲಿ ಇವಾಗ ಜಮೀನು ಮಾರಬೇಕು ಮಾರಿಬಿಟ್ಟು ಇಲ್ಲ ನೇಣು ಹಾಕ್ಕೊಂಡು ಸಾಯ್ಬೇಕು ಇಲ್ಲ ಪಾಯ್ಜನ್ ಕುಡಿದು ಸಾಯ್ಬೇಕು ಇಟ್ಬಿಟ್ರೆ ಇನ್ನು ಇದಕ್ಕೂ ಯಾವ ಮಾರ್ಗನೂ ಇಲ್ಲ ಕೊಡಿಯನಹಳ್ಳಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಅವರು ಸ್ಪಂದಿಸ್ತಾ ಇಲ್ಲ DSP ಕೊಟ್ಟರು ಸ್ಪಂದಿಸಲ್ಲ ಇಲ್ಲ ಅಬಕಾರಿ ಇಲಾಖೆಯವ್ರು ಕೊಟ್ಟರು ಅವರು ಸ್ಪಂದಿಸಲ್ಲ ಈ ಥರ ನಮ್ಮ ನರಕ ಅಂದರೆ ಜಾಸ್ತಿ ನರಕ ಆಗೈತೆ ಜಾಸ್ತಿ ಅನುಭವಿಸ್ತಾ ಇದ್ದೀವಿ ದಯವಿಟ್ಟು ಅಧಿಕಾರಿಗಳು ಇಲ್ಲ ನಮ್ಮ ತಾಲೂಕು MLAಗಳು ನಮ್ಮ ಜಿಲ್ಲೆಯ MPಗಳು ಇದನ್ನು ಸಹಕರಿಸಿ ಆ ಬಾರನ್ನು ನಿಲ್ಲಿಸ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ ಕೆಲಸಕ್ಕೆ ಬರೋರು ನಮಗೆ ಬರಲ್ಲ ಯಾರು ನಮ್ಗೆ ಬರಲ್ಲ ಅಂಥವ್ರು ಬರ್ತಾರೆ ಇಂಥವ್ರು ಬರ್ತಾರೆ ಕುಡಿಯೋರು ಬರ್ತಾರೆ ನಾವೆಲ್ಲಿಗೂ ಹೋಗಂಗಿಲ್ಲ ಬರೋಂಗಿಲ್ಲ ನಮ್ಮ ಕೈಲಿ ಆಗಲ್ಲಮ್ಮ ನಿಮ್ಮ ಕೂಲೇ ಬರಲ್ಲ ನಾವು ಅಂತ ಹೇಳ್ಬಿಟ್ಟು ಯಾರು ಬರೋದಿಲ್ಲ ನಾವೇ ಕೆಲಸ ಮಾಡ್ತಾ ಇದ್ದೀವಿ ಮನೆಯವರೇ ಏನು ಸಮಸ್ಯೆ ನಿಮಗೆ ಕುಡಿಯೋರು ಸಮಸ್ಯೆ ಎಲ್ಲಾದರೂ ಒಬ್ಬೊಬ್ಬರೇ ಹೋಗ್ಬೇಕಲ್ಲ ಏನು ಅವ್ರಿಗೆ ಅಷ್ಟೇ ಇದು ಇರುತ್ತೆ ಸುಮ್ಮನೆ ಕೆಲಸ ಮಾಡೋದೇ ಇರುತ್ತೆ ಗಾಡಿಗಳ ಅಡ್ಡ ಹಾಕೋದು ಹೆಣ್ಮಕ್ಳಿಗೂ ಆಗೈತೆ ಗಂಡ್ಮಕ್ಳಿಗೂ ಆಗೈತೆ ನಾವು ಭಾರಿ ಹಿಂಸೆಯಿಂದ ಬಾಳ್ತಾ ಇದ್ದೀವಿ ಈ ಬಾರ್ನಿಂದ ಈ ಬಾರ್ ಬೇಡ ಅಂತ ನಾವು ಸುಮಾರು ಸಾರಿ ಅಬಕಾರಿ ಇಲಾಖೆಯವ್ರಿಗೂ SPಯವ್ರಿಗೂ DCಯವ್ರಿಗೂ ACಯವ್ರಿಗೂ ಎಲ್ಲ ಅರ್ಜಿಗಳು ಕೊಟ್ಟಿದ್ದೀವಿ ಆದರೆ ಅವರು ರೆಸ್ಪಾನ್ಸ್ ಕೊಡದೆ ನಮಗೆ ಬಾರ್ಗೆ ಲೈಸೆನ್ಸ್ ಕೊಟ್ಟು
ನಮ್ಮ ಜೀವನ ಹಾಳು ಮಾಡ್ತಾ ಇದ್ದಾರೆ ರೈತರ ಪರವಾಗಿ. ರೈತರ ಪರವಾಗಿ ಆ ಅಧಿಕಾರಿನೂ ನಮ್ಮನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ, ಆ ಅಧಿಕಾರಿನೂ ನಮ್ಮ ಬಾಧೆ ನೋಡ್ತಾ ಇಲ್ಲ. ಅದಕ್ಕೆ ನಾವು ಎಲ್ಲ ಸತ್ತು ಸುಣ್ಣ ಆಗಿಬಿಟ್ಟು ಇವಾಗ ನಮ್ಮ ಜೀವನೇ ಹೋಗಂಗ ಆಗ್ಬಿಟ್ಟು. ನಮ್ಗೆ ತೊಂದರೆ ಅಂದರೆ ಜಮೀನುಗಳಿಗೆ ಬಂದುಬಿಟ್ಟು ಕುಡಿದು ಕುಡಿಯೋಕ್ಕೆ ಬಾಟ್ಲ್ ಏನಾರ ಹೋಗ್ರಪ್ಪ ಆ ಕಡೆ ಅಂದರೆ ಒಡೆಯೋಕ್ಕೆ ಬರ್ತಾರೆ, ಬಾಟ್ಲ್ ತಗೊಂಡು ಹಾಕ್ತಾರೆ. ಬಾಟ್ಲ್ ತಗೊಂಡು ಒಡೆಯೋದು ಇಲ್ಲ ಏನಾದರೂ ದೌರ್ಜನ್ಯ ಮಾಡೋದು ಇವೆಲ್ಲ ಮಾಡ್ತಾಯಿದ್ದಾರೆ. 10 ಜನ 12 ಜನ ಇರ್ತಾರೆ, ಒಬ್ಬೊಬ್ಬರು ಓಡಾಡೋಕೆ ಆಗ್ತಾಯಿಲ್ಲ ಊರಿಂದ. ನೈಟು ಒಂದತ್ರ ಹೋಗೋಕ್ಕಾಗಲ್ಲ, ಹೆಣ್ಮಕ್ಳು ಒಂದತ್ರ ಹೋಗೋಕ್ಕಾಗಲಿ. ಕೂಲಿಗೆ ಹೋಗಬೇಕಂದ್ರೆ ಭಾರಿ ಹಿಂಸೆ, ಭಯ ಬೀಳ್ತಾಯಿದ್ದಾರೆ. ಆದ್ದರಿಂದ ಭಾರಿ ಹಿಂಸೆ ಆಗಿಬಿಟ್ಟೈತೆ. ನಾವು ಏನು ಯಾವ ಅಧಿಕಾರಿ ಕೊಟ್ಟರು ಯಾವ ಅಧಿಕಾರಿನೂ ಇದು ರಕ್ಷಣೆ ಕೊಡ್ತಾಯಿಲ್ಲ. ನಮ್ಮ ಹೊಲದಲ್ಲೇ ಕೂತು ಪಟ್ಟ ಜಮೀನಲ್ಲಿ ಕೂತವ್ರೆ ಫೋಟೋ ತೆಗೆದಿದ್ದೀನಿ. ಫೋಟೋ ಬಿಸಾಕಿದ್ರೆ ನಾನು ಹೊರಡ್ತೀನಿ, ಇಲ್ಲದಿದ್ರೆ ಹೊಡೆದು ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ. ಕೊನೆಗೆ ನಾನು ಫೋಟೋ ಡಿಲೀಟ್ ಮಾಡಿ ಕಳಿಸ್ಕೊಟ್ಟೆ ಅವ್ರನ್ನ ಒಳ್ಳೆ ಮಾತಲ್ಲಿ ಮಾತಾಡಿ. ಕುಡಿದ್ರೆ ನಮ್ಮೂರಲ್ಲಿ 4 ಜನ ಆಗಲೇ ಒದಗಿಲ್ ತಿಂದಾಗಿದೆ ಅವ್ರ ಹತ್ರ ಪ್ರಾಕ್ಟಿಕಲ್ಲಾಗಿ. ನಮ್ದು ಇನ್ನೊಂದೇನೆಂದರೆ ಇದು ಕುಮದ್ವತಿ ನದಿ, ಇದು ಒಣಗೋಗಿದೆ. ನಮ್ಮದು ಬರ್ನಾಡು, 40 ವರ್ಷಕ್ಕೂ 50 ವರ್ಷಕ್ಕೂ ಒಂದು ಸಲ ಹರಿತದೆ ಇದು. ನಾನು ಹುಟ್ಟಿದ ಮೇಲೆ ನನಗೀಗ 55 ವರ್ಷ, 2 ಸಲ ನೋಡಿದ್ದೀನಿ ಈ ನದಿ ಹರಿದಿರೋದು. ಪೊಲ್ಯೂಷನ್ ಬೋರ್ಡು ಇದು ನೋಡಲಿ, ಗಮನ ಕೊಡಲಿ, ರೈತ ಸಂಘದವರು ಇದು ನೋಡಲಿ, ಇದನ್ನ ಫಾಲೋ ಮಾಡಲಿ, ಸರ್ಕಾರ ನೋಡಲಿ, ಅಬಕಾರಿ ಇಲಾಖೆ ನೋಡಲಿ, ಸರ್ಕಾರ ನೋಡಲಿ, ಮುಖ್ಯಮಂತ್ರಿ ನೋಡಲಿ, ಅವ್ರ ಲೆವೆಲ್ಗೆ ಹೋಗಲಿ. ಇದು ಏನಾಗಿದೆ, ಪ್ರತಿ ಈಗ ಒಂದು ಡೈಲಿ 1 ಟನ್ ಪ್ಲಾಸ್ಟಿಕ್ ಪೇಪರು, 1 ಟನ್ ಗಟ್ಟಲೆ ಬಾಟ್ಲುಗಳು ಕುಡಿದ್ಬಿಟ್ಟು ಅಲ್ಲಿ ಬಿಸಾಕಿ ಹೋಗೋದಲ್ದಲ್ಲೇ ಕುಡಿದ್ಬಿಟ್ಟು ಅದನ್ನ ಹೊಡೆದ್ಬಿಟ್ಟು ಹೋಗ್ತಾರೆ ಅಲ್ಲೇ, ಕುಡಿದು ಜಾಸ್ತಿ ಆಗಿಬಿಟ್ಟು. ಯಾರಾದರೂ ಆ ಟೈಮಲ್ಲಾದರೆ ನಮ್ಮನ್ನು ಹಿಡ್ಕೊಂಡು ಹೊಡಿತಾರೆ, ಆಚೆ ಎದ್ದೋಗಲ್ಲ. ಎದ್ದೋಗಿ ಅಂದರೆ ಈ ಸಮಸ್ಯೆಯಿಂದ ನಾವಿಲ್ಲ ಜಮೀನು ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ನಾವು ಸೂಸೈಡ್ ಮಾಡ್ಕೊಬೇಕು, ವ್ಯವಸಾಯ ಬಿಟ್ಬಿಟ್ಟು. ಎಸ್, ಅಕ್ರಮ ಮದ್ಯ ಮಾರಾಟದ ತಾಣಗಳ ಬಗ್ಗೆ ನೀವು ನೋಡಿದ್ರೆ ಅಲ್ಲಿನ ಸ್ಥಳೀಯರು ಮಾತನಾಡ್ತಾರೆ. ಅಂದರೆ ಇವರು ಬರೀ ಮಾತನಾಡದಷ್ಟಕ್ಕೆ ಇಲ್ಲಿ ಈ ಪ್ರಕರಣಗಳು ಸರಿಯಾಗ್ಬಿಡ್ತವೆ ಅಂತಲ್ಲ, ಅಲ್ಲಿ ಅಧಿಕಾರಿಗಳು ಏನಿದ್ದಾರೆ ಆ ಸರ್ಕಲ್ನಲ್ಲಿ, ಅಬಕಾರಿ ನಿರೀಕ್ಷಕರಾಗಿರಬಹುದು ಅಥವಾ ಅಬಕಾರಿ ಇಲಾಖೆಯ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು, ಅಬಕಾರಿ ಸಚಿವರು, ಇದರ ಬಗ್ಗೆ ಗಡಿ ಭಾಗಗಳ ಇದು ವ್ಯಾಪಕವಾಗಿ ಬಹಳ ವರ್ಷಗಳಿಂದ ನಡೀತಾ ಇರುವಂತಹ ಘಟನೆಗಳು, ಇವತ್ತು ನಿನ್ನೆದಲ್ಲ ಇದು. ಸೊ ಇದನ್ನು ಮುಚ್ಚಿ ಹಾಕುವಂಥ ನಿಟ್ಟಿನಲ್ಲಿ ಕೇಸ್ಗಳು ಮುಚ್ಚೋಗುತ್ತೆ, ಯಾರೋ ಒಬ್ಬರನ್ನ ಪಿಟಿ ಕೇಸ್ ಥರ ಅರೆಸ್ಟ್ ಮಾಡ್ತಾರೆ, ಇನ್ಯಾರೋ ಅದಕ್ಕೆ ದಾಖಲೆಗಳಿಲ್ವೋ ಅಥವಾ ಸಾಕ್ಷಿ ಸಿಗಲಿಲ್ವೋ ಏನೋ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಇದು ಒಂದು ರೀತಿಯಾಗಿ ಅಬಕಾರಿ ಅಧಿಕಾರಿಗಳಿಗೂ ಕೂಡ ತಲೆನೋವು, ಅಥವಾ ಅಲ್ಲಿ ಏನಾದರೂ ಇನ್ಫ್ಲೂಯೆನ್ಸ್ ಇದೆಯಾ ಅಥವಾ ಅವ್ರಿಗೇನಾದರೂ ಮಾಮೂಲಿ ಹೋಗ್ತಾ ಇದೆಯಾ. ಸೊ ಇದೆಲ್ಲದಕ್ಕೂ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥವ್ರು ಯಾರು ಹಾಗಿದ್ರೆ ಇದನ್ನು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಸೊ ನೋಡ್ತಾ ಇದ್ರಿ, ಮನೆಗೇನಾದರೂ ತಲುಪ್ತಾ ಇದೆಯಾ ಇಲ್ಲಿ 33 ಪ್ರಕರಣಗಳಷ್ಟೇ. ಅದು ಯಾರು ಕುಮ್ಮಕ್ಕು ಕೊಟ್ಟಿರುವಂಥ ವ್ಯಕ್ತಿಗಳ ವಿರುದ್ಧ ಯಾರಾದರೂ ಧೈರ್ಯ ಮಾಡಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ ತೆಗೆದುಕೊಳ್ತಾರೆ, ಇಲ್ಲಾಂದ್ರೆ ಅದೂ ಇಲ್ಲ. ನೋಡಿ, ಕುಡುಕರ ಹಾವಳಿ, ರೌಡಿಗಳ ದಬ್ಬಾಳಿಕೆ, ಅಲ್ಲಿ ಅನೇಕ ಬಾರಿ ಅನೇಕ ಯುವತಿಯರನ್ನ ಚುಡಾಯಿಸಿರುವಂಥ ಘಟನೆಗಳು, ಲೈಂಗಿಕ ದೌರ್ಜನ್ಯ, ಇಂಥವೆಲ್ಲ ಜಾಸ್ತಿ ಆಗಿದೆ ಆ ಭಾಗಗಳಲ್ಲಿ. ಯಾಕೆಂದರೆ ಇಲ್ಲಿ ಅಕ್ರಮವಾಗಿ ಮದ್ಯ ಸಿಗ್ತಾ ಇದೆ, ಕಡಿಮೆ ರೇಟಲ್ಲಿ ಮದ್ಯ ಸಿಗ್ತಾ ಇದೆ. ಇದನ್ನು ಕುಡಿದು ಸುಮ್ಮನೆ ಇರಬೇಕಲ್ಲ ಜನ, ಕುಡಿದವರು. ಇಂಥ ಅನೇಕ ಪ್ರಕರಣಗಳು, ದೌರ್ಜನ್ಯ ಪ್ರಕರಣಗಳು, ಅಟ್ಟಹಾಸ, ರೌಡಿಸಮು. ಸೊ ಇದನ್ನು ಮಟ್ಟ ಹಾಕಬೇಕಾಗಿರುವಂತಹ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ವಿಶೇಷವಾಗಿ ಅಬಕಾರಿ ಇಲಾಖೆನೇ ಇದೆ, ಸಚಿವಾಲಯನೇ ಇದೆ, ಅದಕ್ಕೆ ಅವರೇನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಮಗೆ ಇಲ್ಲಿ ಕಾಡ್ತಾ ಇದೆ. ನೋಡ್ತಾರೆ, ಕದ್ದು ಮುಚ್ಚಿ ಅಂಗಡಿಗಳಲ್ಲಿ ಹೆಂಗೆ ಸಿಗುತ್ತೆ ಅನ್ನೋದನ್ನು. ಬಿಸ್ಕೆಟ್ ಪ್ಯಾಕೆಟ್ ಸಿಗುತ್ತಲ್ಲ ಹಾಗೆ, ಎಲ್ಲ ಅಂಗಡಿಗಳಲ್ಲೂ ಬಿಸ್ಕತ್ ಪಟ್ಟಣ ಸಿಕ್ಕದ ಹಾಗೆ ಅಲ್ಲಿ ಮಧ್ಯದ ಟೆಟ್ರಾ ಪ್ಯಾಕ್ಗಳು ಸಿಗ್ತವೆ. ಇದು ಅಲ್ಲಿನ ಪರಿಸ್ಥಿತಿ. ಹಳ್ಳಿ ಜನ ಕಡಿಮೆಗೆ ಸಿಗುತ್ತೆ ಅಂತ ತೆಗೆದುಕೊಳ್ತಾರೆ. ಎಸ್, ಇಂತಹ ಒಂದು ಪರಿಸ್ಥಿತಿಯಲ್ಲಿದೆ. ಸರ್ ನಮಸ್ತೆ, ಈಗ ಮಧುಗಿರಿ ಉಪವಿಭಾಗದ ಅಬಕಾರಿ ನಿರೀಕ್ಷಕರು ರಾಮಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅಮೋಘ್ ಟಿವಿಯಿಂದ. ನಮಸ್ತೆ. ನಮಸ್ತೆ ಸರ್. ಸರ್, ಅಕ್ರಮ ಮದ್ಯ ಮಾರಾಟದ ತಾಣಗಳಾಗ್ತಾ ಇದ್ದಾವೆ ಮಧುಗಿರಿ ಮತ್ತು ಪಾವಗಡ ತಾಲೂಕಿನ ಗಡಿ ಭಾಗಗಳು ಅನ್ನೋದಕ್ಕೆ ಪುರಾವೆ ಸಮೇತ, ಸಾಕ್ಷಿ ಸಮೇತ ಅಮೋಘ್ ಟಿವಿನಲ್ಲಿ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಪ್ರಸಾರ ಆಗ್ತಾ ಇದೆ ಸರ್. ಹೇಳಿ, ಏನ್ ಹೇಳ್ತೀರಿ ಈ ವಿಚಾರದ ಬಗ್ಗೆ ನೀವು? ಸರ್, ಈಗ ಏನಾಗಿದೆ, ಆಂಧ್ರದಲ್ಲಿ ಮದ್ಯದ ಅಂಗಡಿಗಳನ್ನ ಕಡಿಮೆ ಮಾಡಿರೋದು ಒಂದ್ ವಿಷಯ, ಹಾಗೆ ಅಲ್ಲಿನ ಮದ್ಯದ ಬೆಲೆ ಕೂಡ ಜಾಸ್ತಿ ಇರೋದ್ರಿಂದ, ಅಲ್ಲಿ ಅಲಭ್ಯತೆ ಇರೋದ್ರಿಂದ ಗಡಿ ಭಾಗಗಳಲ್ಲಿ ನಮ್ಮ ಕರ್ನಾಟಕದೊಳಗೆ ಪ್ರವೇಶಿಸಿ ಮದ್ಯ ಪಾನಿಕರು ಬರ್ತಾ ಇದ್ದಾರೆ. ಅದನ್ನ ತಡೆಗಟ್ಟಲಿಕ್ಕೆ ಈಗ ಕೊಡಗೇನಹಳ್ಳಿ, ಈ ಕಡೆ ಚಿಕ್ಕದಾಳವಟ್ಟ, ವಿಟ್ಲಾಪುರ, ತಾಡಿ, ಈ ರೀತಿ ಬಾರ್ಡರ್ಗಳಲ್ಲಿ ನಮಗೆ ಕಂಪ್ಲೇಂಟ್ಗಳು ಬರ್ತಾ ಇದೆ. ನಾವು ಕೂಡ ಅದಕ್ಕೆ ಆಕ್ಷನ್ ತಗೊಂತಾ ಇದೀವಿ. ಈ ಕಳೆದ 1 ವರ್ಷದಲ್ಲಿ ನಾವು 354 ಕಡೆ ದಾಳಿ ಮಾಡಿದ್ದೀವಿ.
ಇದರಿಂದ 339 ಪ್ರಕರಣಗಳನ್ನ ಈಗಾಗಲೇ ದಾಖಲು ಮಾಡಿದ್ದೀವಿ ಈ ಸಂಬಂಧ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ದಾಳಿ ಮಾಡಿ ತಡೆಗಟ್ಟಲಿಕ್ಕೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ವಿ. ಈ ಸಂಬಂಧ ನಾವು ಈಗಾಗಲೇ 12 ದ್ವಿಚಕ್ರ ವಾಹನಗಳನ್ನ ಕೂಡ ಸರಿ ಈಗ ಪರ್ಟಿಕ್ಯುಲರ್ ಆಗಿ ಈ ಒಂದು ಅಕ್ರಮ ಮದ್ಯ ಮಾರಾಟ ಮಾಡುವಂತಹ ಏರಿಯಾಗಳಿರ್ತವೆ ಸರ್, ಸ್ಪಾಟ್ಸ್, ಅದು ನಿಮಗೆ ಗೊತ್ತಿಲ್ಲದೆ ಇರುವಂತದ್ದೇನಲ್ಲ. ಅಂದ್ರೆ ಎಲ್ಲಿ ಮಾರ್ತಾರೆ, ಎಲ್ಲಿ ಸಿಗಾಕೊಳ್ತಾರೆ, ಈ ಅಕ್ರಮವಾಗಿ ಎಲ್ಲಿ ನಡೀತಾ ಇದೆ, ಈ ದಂಧೆ ಎಲ್ಲಿ ನಡೀತಾ ಇದೆ, ಅಂಗಡಿ ರೈಡ್ ಮಾಡಿದ್ರೆ ಮನೇಲಿ ಮಾರ್ತಾರೆ, ಮನೇಲಿ ಬಿಟ್ಟರೆ ಇನ್ನೆಲ್ಲೋ ಕಲ್ಗುಡ್ಡೆ ಕಡೆ ಮಾರ್ತಾರೆ. ಸೊ ಇದೆಲ್ಲ ಗೊತ್ತಿಲ್ಲದೆ ಇರುವಂತ ಜಾಗಗಳೇನಲ್ಲ. ನಿಜ ನಿಜ ಸರ್. ಈಗ ಏನಾಗಿದೆ, ಈ ಬಾರ್ಡರ್ ಗಳಲ್ಲಿ ನಮಗೆ ಕಂಪ್ಲೇಂಟ್ಸ್ ಗಳು ತುಂಬಾ ಬರ್ತಾ ಇದೆ. ಈಗ ಹೇಳದ್ನಲ್ಲ ಸರ್, ಈ ಕಾರಣಕ್ಕೋಸ್ಕರ ಬಾರ್ಡರ್ ಗಳಲ್ಲಿ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅಲ್ಲಿ ಕೂಡ ದಾಳಿ ಮಾಡ್ತಾ ಇದೀವಿ ನಾವು. ಈ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ಅಕ್ರಮ ಮದ್ಯ ಮಾರಾಟಕ್ಕೆ ಸಪೋರ್ಟ್ ಮಾಡ್ತಕ್ಕಂತ ಮದ್ಯದಂಗಡಿಗಳ ವಿರುದ್ಧ ಕೂಡ ನಾವು ಈಗ ಕ್ರಮ ಕೈಗೊಳ್ಳಕ್ಕೆ ಶಿಫಾರಸು ಮಾಡ್ತಾ ಇದೀವಿ. ಅಲ್ಲಿ ಒಂದು ದೃಶ್ಯ ಇದೆ ಸರ್, ದೃಶ್ಯ ಪ್ರಸಾರ ಆಗ್ತಾ ಇದೆ. ಒಂದು ಪೆಟ್ಟಿಗೆ ಅಂಗಡಿ, ಒಂದು ಚಿಕ್ಕ ಅಂಗಡಿ, ಅಲ್ಲಿ ನಿಮ್ಗೆ ಮದ್ಯ ಮಾರಾಟ ಆರಾಮಾಗಿ ಸಿಗುತ್ತೆ ಜನರಿಗೆ ಅಂತಂದ್ರೆ, ಜನ ಇದರಿಂದ ಹಾಳಾಗೋದು ನೋಡಿ. ಅಲ್ಲಿ ಅನೇಕ ಪ್ರಕರಣಗಳು ಪೊಲೀಸ್ ಇಲಾಖೆನಲ್ಲಿ, ಕೊಡಗೇನಹಳ್ಳಿ ಆಗ್ಬಹುದು ಅಥವಾ ಇಡಿಹಳ್ಳಿ ಆಗ್ಬಹುದು, ಈ ಗಡಿ ಭಾಗ ಏನಿದೆ ಪಾವಗಡ ಸೇರಿದ ಹಾಗೆ. ಸೊ ಅಲ್ಲೆಲ್ಲ ಯುವಕರಿಂದ ಅಂದ್ರೆ ಯುವಕರು ಹಾಳಾಗ್ತಾ ಇರುವಂತದ್ದು ಒಂದು, ಮತ್ತೊಂದು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿರೋದು ಒಂದು, ಚುಡಾಯಿಸುವಂತ ಕೇಸ್ಗಳು ನಡೀತಾ ಇರೋದು, ಇದೆಲ್ಲ ಆಗ್ತಾ ಇರೋದು ಇದರಿಂದಾನೇ ಅನ್ನೋದು ಸಾರ್ವಜನಿಕರ ಆರೋಪ. ಏನಾಗುತ್ತೆ ನಮಗೆ, ಬರೀ ನಾವು ಪ್ರಕರಣ ದಾಖಲು ಮಾಡ್ತೀವಿ ನಾವು, ಎಷ್ಟು ಈಗಾಗಲೇ 339 ಪ್ರಕರಣ ಏನ್ ಹೇಳಿದೆ, ಇನ್ನೂ ಹೆಚ್ಚಿನ ಪ್ರಕರಣ ದಾಖಲು ಮಾಡ್ತೀವಿ. ಆದ್ರೆ ಪ್ರಕರಣ ದಾಖಲು ಮಾಡೋ ಒಂದರಿಂದನೇ ಈ ರೀತಿ ಮದ್ಯ ಮಾಡಿ ಕಡಿವಾಣ ಹಾಕಕ್ಕಾಗೋದಿಲ್ಲ. ಏನ್ ಮಾಡೋ, ಗ್ರಾಮಸ್ಥರು ನಮ್ಗೆ ಸಹಕಾರ ಕೊಡ್ಬೇಕು. ಅಲ್ಲಿ ಸಹಕಾರ ಕೊಟ್ಟು ನಾವು ಕೂಡ ಭಾಗಿಯಾಗ್ತೀವಿ. ಅಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಅಲ್ಲಿ ಮುಖ್ಯಸ್ಥರು ಇರ್ಬೋದು, ಗ್ರಾಮದವರು, ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಇವ್ರು ನಮಗೆ ಸಹಕಾರ ಕೊಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಊರಿನಲ್ಲಿ ಒಂದು ಜಾಗೃತಿ ಮೂಡಬೇಕಾಗುತ್ತೆ. ಒಂದು ಸರ್, ಇದು ಇದು ಐರನಿ ಆಫ್ ದ ಡಿಪಾರ್ಟ್ಮೆಂಟ್ ಏನೋ ಗೊತ್ತಿಲ್ಲ ಸರ್, ಇಲಾಖೆಯ ಒಂದು ಪರಿಸ್ಥಿತಿ ಏನೋ ಗೊತ್ತಿಲ್ಲ. ಒಂದ್ ಕಡೆ ಇಲಾಖೆ ಟಾರ್ಗೆಟ್ ಕೊಡುತ್ತೆ, ಇನ್ನೊಂದ್ ಕಡೆ ಈ ರೀತಿಯಾಗಿ ರೈಡ್ ಮಾಡುತ್ತೆ ಅಂತ ಅಂದಾಗ, ಸೊ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಇಲಾಖೆನೂ ಜನರಿಗೆ ಹೇಳಬೇಕಾಗುತ್ತೆ. ಸೊ ಇಲ್ಲ ಅಂತಂದ್ರೆ ಕುಡಿಯೋದೇ ದೊಡ್ಡ ಕೆಟ್ಟದ್ದು, ಅದನ್ನ ಟಾರ್ಗೆಟ್ ಬೇರೆ ಕೊಟ್ಟು ಮಾಡ್ತೀರಿ ಅಂತಂದ್ರೆ ಜನ ಅದನ್ನು ಆಕ್ಷೇಪಿಸ್ತಾರೆ. ಇಲ್ಲ ಇಲ್ಲ ಸರ್, ಟಾರ್ಗೆಟ್ ಕೂಡ ಉದ್ದೇಶ ಬೇರೆ ಇದೆ ಅದು. ಈಗ ಏನಾಗುತ್ತೆ, ಸರ್ಕಾರಕ್ಕೆ ರೆವಿನ್ಯೂ ಪಾವತಿಸಿರೋ ಮದ್ಯ ಬಳಕೆಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಹೋದ ವರ್ಷ ಏನು ಆಗಿತ್ತು ಅದಕ್ಕಿಂತ ಕಡಿಮೆ ಆಯ್ತಂದ್ರೆ, ಆ ಪ್ರದೇಶದಲ್ಲಿ ಏನೋ ಒಂದು ಬೇರೆ ರೀತಿ ಮದ್ಯ ಬರ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ನಾವು ಟಾರ್ಗೆಟ್ ಅನ್ನೋ ಕಾನ್ಸೆಪ್ಟ್ ಇದೆ. ಆ ರೀತಿ ನಾವು ಅದನ್ನ ಚೆಕ್ ಮಾಡ್ತೀವಿ ಸರ್. ಓಕೆ ಓಕೆ. ಈಗ ಈಗೇನ್ ಪ್ರಕರಣ ದಾಖಲಾಗಿದೆಯಲ್ಲ ಸರ್ ರಾಮಮೂರ್ತಿ ಅವರೇ, ಸೊ ನೆಕ್ಸ್ಟ್ ಏನಾಗುತ್ತೆ ಅವ್ರ ಮೇಲೆ, ಏನ್ ಕೇಸ್ ಏನಾಗುತ್ತೆ ಅಂತ? ಸರ್, ಈಗ ಕೋರ್ಟ್ ಅಲ್ಲಿ ಕೇಸ್ ರನ್ ಆಗುತ್ತೆ ಸರ್. ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ನ್ಯಾಯಾಲಯಕ್ಕೆ ಈಗ ಅರೆಸ್ಟ್ ಮಾಡಿ ನಾವು ಜ್ಯುಡಿಷಿಯಲ್ ಕಸ್ಟಡಿ ಕೊಟ್ಟಿರ್ತೀವಿ. ಮತ್ತವರು ಅದು ಕೋರ್ಟ್ ಅಲ್ಲಿ ರನ್ ಆಗುತ್ತೆ, ವಿಚಾರಣೆ ಆಗುತ್ತೆ, ಅಂತಿಮವಾಗಿ ತೀರ್ಪು ಆಗುತ್ತೆ. ಶಿಕ್ಷೆ ಆಗ್ಬೋದು ಇಲ್ಲ ಖುಲಾಸೆ ಆಗ್ಬೋದು. ಅದೇ ಅದೇ, ಅಲ್ಲಿ ಅಲ್ಲಿ ಬಿಗಿ ಇಲ್ಲ, ಕಾನೂನಿನ ಬಿಗಿ ಅಲ್ಲಿ ಆಗೋದಿಲ್ಲ, ಶಿಕ್ಷೆ ಆಗ್ಬೋದು ಇಲ್ಲ ಖುಲಾಸೆ ಆಗ್ಬೋದು. ಸಮಸ್ಯೆ ಅದನ್ನೇ ಆಗ್ಲೇ ಹೇಳ್ತಾ ಇದ್ದೆ. ಏನಾಗುತ್ತೆ, ಗ್ರಾಮದಲ್ಲಿ ನಮ್ಗೆ ಒಬ್ರು ಸಹಕಾರ ಕೊಡೋದಿಲ್ಲ. ನಿಜ, ಅಲ್ಲಿ ಸಹಕಾರ ಕೊಟ್ಟು ನಮ್ಮ ಹೌದು ಅಧಿಕಾರಿಗಳು ಬಂದಿದ್ರು, ಈ ರೀತಿ ಮದ್ಯ ಜಪ್ತುಪಡಿಸಿದ್ದಾರೆ, ಅದಕ್ಕೆ ಒಂದು ಮಾಜರಿಗೆ ಸೈನ್ ಮಾಡ್ಲಿಕ್ಕೆ ಕೂಡ ಜನ ಹಿಂದೋರಿದ್ದಾರೆ. ಅಲ್ಲಿ ನಮ್ಗೆ ಸಹಕಾರ ಬಂತಂದ್ರೆ ಅದು ಕೋರ್ಟ್ ಅಲ್ಲಿ ಶಿಕ್ಷೆ ಆಗುತ್ತೆ. ಸ್ಥಳೀಯ ಸಾಕ್ಷಿದಾರರು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಆ ರೀತಿ ಅದನ್ನ ಪ್ರಚಾರ ಮಾಡಿದ್ರೆ ಈ ರೀತಿ ಪ್ರಕರಣದಲ್ಲಿ 5 ವರ್ಷ 4 ವರ್ಷ ಇರುತ್ತೆ ಶಿಕ್ಷೆ ಆಯ್ತು ಅಂತ ಹೇಳಿ, ಸೊ ಅವಾಗ ಭಯ ಬರುತ್ತೆ, ಈ ರೀತಿ ಅಕ್ರಮ ಮಾಡ್ತಾ ಮಾಡೋದು ಸ್ವಲ್ಪ ಕಡಿಮೆ ಆಗ್ಬಹುದು ನಮ್ಮ ಅನಿಸಿಕೆ. ಓಕೆ ಓಕೆ, ಥ್ಯಾಂಕ್ ಯು ರಾಮಮೂರ್ತಿ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಅಮೋಕ್ ಟಿವಿ ಜೊತೆ ಥ್ಯಾಂಕ್ ಯು. ಅಬಕಾರಿ ನಿರೀಕ್ಷಕರು ಒಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ಹೌದು, ನಾವು ಇಂಥ ಪ್ರಕರಣಗಳು ಎಲ್ಲಾಗ್ತವೆ, ಏನು ಬರ್ತವೆ ನಮಗೆ ಗೊತ್ತಿದೆ. ಆಂಧ್ರದಲ್ಲಿ ಅಂದರೆ ಸೀಮಾಂಧ್ರ ಭಾಗದಲ್ಲಿ ಮದ್ಯ ಮಾರಾಟ ಬೆಲೆ ಜಾಸ್ತಿ ಇರೋದ್ರಿಂದ ಈ ಕಡೆಗೆ ಬರ್ತಾರೆ, ಸಿಗ್ತಾ ಇಲ್ಲ ಆ ಕಡೆಗೆ ಬರ್ತಾರೆ. ಸೊ ಮದ್ಯಕ್ಕೆ ಜನ ದಾಸರಾಗಿದ್ದಾರೆ. ಇಲ್ಲಿ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗತ್ತೆ ಅನ್ನೋವಂಥ ಮಾತನ್ನು ಹೇಳ್ತಾರೆ. ಯಾವಾಗ ಕುಡಿದು ಮನೆಯಲ್ಲಿ ತೊಂದರೆ ಆದಾಗ, ಯಾರೋ ತೀರ್ಕೊಂಡಾಗ ಅಥವಾ ಗಲಾಟೆಗಳಾದಾಗ ಇಂಥದ್ದೆಲ್ಲ ದೊಡ್ಡದು ಹೇಳುವಂಥದ್ದಲ್ಲ, ಸ್ವಾಭಾವಿಕವಾಗಿಯೇ ಸಾರ್ವಜನಿಕರಲ್ಲಿ ಅರಿವು ಬರಬೇಕು, ಆಗ ಮಾತ್ರ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ನಿಜ. ಸೊ ಕುಡಿತ ಅಥವಾ ಮದ್ಯ ಅನ್ನುವಂಥದ್ದು ಒಂದು ಸಮಾಜದ ಪಿಡುಗು, ಅದು ಅದನ್ನು ದೂರ ಮಾಡೋದಕ್ಕೆ ಅಥವಾ ಈ ರೀತಿಯಾಗಿ ಗೊತ್ತಿದೆ, ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಪಾವಗಡ ಭಾಗದಲ್ಲಿ ಕಳಭಟ್ಟಿಯನ್ನು ಸೇವಿಸಿ, ಅಂದರೆ ಭಟ್ಟಿ ಸಾರಾಯಿಯನ್ನು ಸೇವಿಸಿ
ಮನೆ ಮನೆಗಳಲ್ಲಿ ಸಾಕಷ್ಟು ಜನ ತೀರ್ಕೊಂಡು ಹೋದರು. ಎಂತೆಂಥ ಯುವಕರು ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಬಂಡೆ ಕೆಲಸ ಮಾಡ್ತಿದ್ದಂಥವರೆಲ್ಲರೂ ಕೂಡ ಕಳಪಟ್ಟಿ ಎಲ್ಲ ದಂಧೆನಲ್ಲಿ ಸತ್ತು ಹೋದರು. ಸೊ ಇಂತಹ ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇರಬೇಕಾದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಅಂದರೆ ಬಡವರಿಗೆ ಗೊತ್ತು, ಕೆಲಸ ಮಾಡ್ತಾರೆ, ಅವರಿಗೆ ಕುಡಿಯಬೇಕಾಗತ್ತೆ, ನಂತರ ಅದರಿಂದ ಏನೋ ಒಂದು ರೀತಿಯ ಉನ್ಮಾದ ಸಿಗುತ್ತೆ, ಮೈಕೈ ನೋವೆಲ್ಲ ಕಡಿಮೆ ಆಗುತ್ತೆ, ಆರಾಮಾಗಿರ್ತಾರೆ ಅನ್ನುವಂಥದ್ದು. ಆದರೆ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋಂಥ ಇವರು ಅಕ್ರಮವಾಗಿ ಮದ್ಯವನ್ನು ಅದೇನು ಸ್ಪಿರಿಟೇ ಮಾಡ್ತಾರೋ ಅಥವಾ ಬೇರೆ ಇನ್ನೇನಾದರೂ ಹಾಕ್ತಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಅಬಕಾರಿ ಇಲಾಖೆಯವರೂ ಕೂಡ ಒಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ವಿಶೇಷವಾಗಿ ಜಾಗೃತ ದಳ, ಅಬಕಾರಿ ಜಾಗೃತ ದಳ ಅಂತ ಒಂದಿದೆ. ಸೊ ಅದು ಎಷ್ಟೇ ರೈಡ್ ಮಾಡಿದ್ರೂ ಕೂಡ ಮತ್ತೆ ವಾಪಸ್ ನಾಯಿಕೊಡಗಳ ಹಾಗೆ ಅನೇಕ ಕಡೆ, ಒಂದು ಕಡೆ ಮುಚ್ಚಿದ್ರೆ ಏನು ಮತ್ತೊಂದು ಕಡೆ ಓಪನ್ ಆಗುತ್ತೆ. ಸೊ ಇದು ವ್ಯಾಪಕವಾಗಿ ನಡೀತಾ ಇರೋದ್ರಿಂದ ಈ ಭಾಗದಲ್ಲಿ ಹೀಗೆ ಆ ಒಂದು ಬೆಲ್ಟ್ ಏನಿದೆ ಮಧುಗಿರಿ ಪಾವಗಡ ಆಗಬಹುದು, ನಂತರ ಹಿಂದೂಪುರ ಆ ಭಾಗದಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೀತಾ ಇದೆ. ಎಸ್, ಕಸಿನಾಯಕನಹಳ್ಳಿಯ ರೈತರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅಶ್ವಥ್ ನಾರಾಯಣ ಅವರೇ. ನಮಸ್ತೆ ಸರ್. ಈಗ ನೋಡಿ, ನಿಮ್ಮ ಭಾಗದಲ್ಲಿ ಮಧುಗಿರಿ ಮತ್ತೆ ಪಾವಗಡ ಈ ಭಾಗದಲ್ಲಿ ಆಂಧ್ರ ಕಡೆಯಿಂದ ಬಂದು ಅಕ್ರಮವಾಗಿ ಮದ್ಯವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಮಾರಾಟ ಆಗ್ತಾ ಇದೆ, ಸಿಗ್ತಾ ಇದೆ ಕಮ್ಮಿ ರೇಟ್ಗೆ, ಚೀಪ್ ರೇಟ್ಗೆ ಅಂತ. ಹೌದು ಸರ್. ಸೊ ಇದನ್ನ ಕಡಿವಾಣ ಹಾಕಕ್ ಸಾಧ್ಯ ಇಲ್ವಾ? 100% ಸಾಧ್ಯ ಇದೆ ಸರ್, ಸಾಧ್ಯ ಇದೆ. ಜನ ಹೊಂದಾಣಿಕೆ ಇಲ್ಲ, ರೈತರೆಲ್ಲ ಭಯ ಬೀಳ್ತಾರೆ. ಏನಾಗಿದೆ ಅಂದ್ರೆ ತುಂಬಾ ಜನ ಅಲ್ಲಿ ಬರ್ತಾ ಇರೋ 90% ಆಫ್ ದಿ ಪೀಪಲ್ ಕುಡುಕರೆಲ್ಲ ಆಂಧ್ರದಿಂದ ಬರ್ತಾರೆ. ಕೇವಲ 2.5 kilometer ಇದೆ, ಮುನ್ಸಿಪಲ್ ಲಿಮಿಟ್ ಅಲ್ಲಿ ಇದೆ, ಮುನ್ಸಿಪಲ್ ಲಿಮಿಟ್ ಒಂದ್ 1 kilometer ಅಲ್ಲಿ ಇದೆ. ಸೊ ನಾವು ಬೆಳಿಗ್ಗೆ ಇದ್ರೆ ಹಿಂದೂಪುರ ಹೋಗ್ಬೇಕು, ನಾವು 2-3 kilometer ಡಿಸ್ಟೆನ್ಸ್ ಇರೋದ್ರಿಂದ ಏನೇ ಒಂದು ಮಳೆ ಬೇಕು ಅಂದ್ರು, ತರಕಾರಿ ಬೇಕಂದ್ರು, ಮಾರ್ಕೆಟ್ ಏನೇ ಹೋಗ್ಬೇಕಂದ್ರು ಅಲ್ಲಿ ಹೋಗ್ಬೇಕು. ಅವರೆಲ್ಲ ಪರವಾಡಿಗಳು ಕುಡುಕರು, ಬಂದ್ಬಿಟ್ಟು ನಾವೇನಾದ್ರೂ ಅಲ್ಲಿ ಇವ್ರಿಗೆ ತೊಂದ್ರೆ ಮಾಡಿದ್ರೆ ಅಲ್ಲಿ ಇಟ್ಕೊಂಡು ಹೊಡಿತಾರೆ, ಆ ತರ ಭಯ ಇಟ್ಟವ್ರೆ. ಆಮೇಲೆ 4-5 ಜನ ವದೆ ತಿಂದಾರೆ ನಮ್ಮ ರೈತರು ಈಗಾಗ್ಲೇ. ಪ್ರತಿಯೊಂದು ಹೊಲದಲ್ಲಿ ಪಟ್ಟಭೂಮಿಯಲ್ಲಿ ಕುತ್ಕೊಂಡು ಕುಡಿತಾರೆ ಸರ್, ಸುಮಾರು 100 acres ಆಂಧ್ರ ಗಡಿಯಲ್ಲಿ ಇರೋದ್ರೆ, ಆಂಧ್ರ ಹಳ್ಳಿಯಲ್ಲಿ ಕರ್ನಾಟಕದಲ್ಲಿ ಕುಡಿದು ಜಮೀನನ್ನು ಕುಡಿತಾ ಇದ್ದಾರೆ ಸರ್. ಕುತ್ಕೊಂಡು ಹೋದ್ರೆ ಮಾತಾ ಚೆನ್ನಿಲ್ಲ, ಏ ನೀನ್ ತಾಕತ್ತಿದ್ರೆ ಬಾರ್ ಮುಚ್ಚೋದಲ್ಲಿ, ನಿನ್ ಜಮೀನ್ ಅಂತ ಪಟ್ಟ ಎತ್ಕೊಂಡ್ಬರೋ, ಪಾಣಿ ಎತ್ಕೊಂಡ್ಬರೋ, ನೋಡೋಣ ಕುಡಿ ಹೋಗಲ್ಲ, ಏನ ಮಾಡ್ತೀಯ ನಿನ್ ಕರ್ನಾಟಕ ಪೊಲೀಸ್ನವ್ರು ಏನ ಮಾಡ್ತಾರ ನಮ್ಮನ್ನ, ಏನು ಕಿತ್ಕೊಳಕ್ ಆಗಲ್ಲ ಅಂತ ಆರೋಪ ಹಾಕ್ತಾರೆ, ಹೊಡೆದವ್ರೆ ರೈತರಿಗೆ. ಅಲ್ಲ ಈಗಾದಾಗ ಪೊಲೀಸರಿಗೆ ಎಷ್ಟೊಂದು ಕಂಪ್ಲೇಂಟ್ ಕೊಟ್ಟಿದ್ರು, ಏನ್ ಕಂಪ್ಲೇಂಟ್ ಕೊಟ್ಟಿದ್ರ ಪೊಲೀಸ್ನವ್ರಿಗೆ, ಏನಾದ್ರೂ ಆಕ್ಷನ್ ತಗೊಂಡಿದಾರ? ಕೊಟ್ರೆ ಅವ್ರು ಏನು ಆಕ್ಷನ್ ತಗೊಳಲ್ಲ, ನಾ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ, ಒಂದು ಒಂದು ವೆಹಿಕಲ್ಸ್ ಸ್ವಲ್ಪ ಸೀಸ್ ಮಾಡ್ತಾರೆ, ಹೋಗ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅವ್ರೇನ್ ಮಾಡ್ತಾರೆ, ಅಲ್ಲಿ ದುಡ್ಡು ಬರುತ್ತೆ, ಇಲ್ಲಿ ದುಡ್ಡು ಬರುತ್ತೆ, ರೈತರ ಸಾರಾಗಿ ಯಾರು ನಿಂತಾರೆ. ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಹೆಂಗೆ ಅಲ್ಲಿ ರೈಡ್ ಮಾಡ್ತಾರ ಹೇಗೆ ಅವ್ರು? ಅವರು ಆದಾಯ ಇರೋದ್ರಿಂದ ಸರ್ಕಾರ ಕಿವಿಗೆ ಹಾಕೊಳ್ಳಲ್ಲ, ಜನಗಳು ಮಾತ್ರ ತೊಂದ್ರೆ ರೈತರಿಗೆ. ಅವ್ರಿಗೇನ್ ಆದಾಯ ಇದೆ ಸರ್ಕಾರಕ್ಕೆ, ಲೈಸೆನ್ಸ್ ಇದೆ, ತಗೊಂಡ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಈಗ ಮನೆಗಳಲ್ಲೆಲ್ಲ ಮಾಡ್ತಾ ಇದಾರಲ್ಲ, ಅಲ್ಲಿ ಗೊತ್ತಾಗಿರೋದ್ ಅಂಗಡಿಗಳಲ್ಲಿ ಮನೆಗಳಲ್ಲಿ ಅರ್ಧ ಊರ್ ಮಾಡ್ತಾರೆ ಸರ್. ಅದಕ್ಕೆ ಯಾರು ಲೈಸೆನ್ಸ್ ಕೊಡ್ತಾರೆ ಸರ್? ಅಶ್ವಥ್ ನಾರಾಯಣ ಅವ್ರಿಗೆ ಯಾರು ಲೈಸೆನ್ಸ್ ಕೊಟ್ಟಿಲ್ಲ, ಅನಾಥರ ಇದ್ರೆ ಪೊಲೀಸ್ ಮೇಲೆ ದುಡ್ಡು. ಅಲ್ಲ ಅದ್ ಯಾರಿಗೋಗಿ ಯಾರು ಜೇಬ್ಗೆ ಹೋಗುತ್ತೆ ಅಲ್ಲಿ ಅಂತ? ಅಲ್ಲಿ ಮನೆ ಯಾರೋ ಒಂದು ವೈನ್ ಶಾಪ್ ಇಂದ ತರ್ತಾರೆ, ಅವ್ರಿಗೆ ಹೋಗುತ್ತೆ, ಇವ್ರು ಮಾರೋರು ಅಲ್ಲಿ 50 rupees ತಂದಿರ ಮೇಲೆ ಇಲ್ಲಿ 20 rupees ಮಾಡ್ತಾರೆ, ಇವ್ರಿಗೊಂದು 20 lakh ಮಾರೋರ್ಗೆ, ಮನೆ ಮನೆ ಮನೆಗೂ ಮಾಡ್ತಾರೆ. ಇದನ್ನ ನೋಡ್ಕೊಂಡು ಪೊಲೀಸ್ನವರು ಸುಮ್ನೆ ಕೂತ್ಕೊಳ್ತಾರೆ ಅಲ್ಲಿ, ಸುಮ್ನೆ ಕೂತ್ಕೊಳ್ತಾರೆ, ನಾ ಕಂಪ್ಲೇಂಟ್ ಕೊಟ್ರು ಕಿವಿ ಹಾಕೊಳ್ಳಲ್ಲ, ಜೋರಾಗಿ ಸ್ಟ್ರಾಂಗ್ ಆಗೋದ್ರೆ ಮಾತ್ರ ಅವ್ರು ಆಕ್ಷನ್ ತಗೊಳ್ತಾರೆ, ಇಲ್ಲಿರಲಿಲ್ಲ. ಇದು ಊರೆಲ್ಲ ಒಂದಾಗ ಬಂದು ಬರ್ರಿ ಏನೋ ಮಾಡ್ತೀವಿ ಅಂತಾರೆ, ಊರಲ್ಲಿ ಬರಲ್ಲ ಜನ ಒಂದಂತಿಲ್ಲ, ಮುಂದಕ್ಕೆ ಹೋಗೋ ಭಯ ಬೀಳ್ತಾರೆ, ಆ ಬಾರ್ನವ್ರಿಗೆ ಎದುರ್ಕೊಂಡು ಹೋದ್ರೆ ಏನ್ ಮಾಡ್ತಾರೆ, ಅವ್ನು ಕೊಲೆ ಮಾಡ್ಬಿಡ್ತಾರೆ ನಮ್ಮನ್ನಂತ, ಅವರೆಲ್ಲ ಭಯ ಬೀಳ್ ಯಾರು ಬೀಳುತ್ತಪ್ಪ ನಾನು ಯಾಕಪ್ಪ ಹೈಲೈಟ್ ಆಗ್ಬೇಕು ಅಂತ ಸುಮ್ನೆ ಬಿಡ್ತಾರೆ. ಹೌದೌದು, ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಏನಾದ್ರೂ ನಮ್ಗೆ ತೊಂದ್ರೆ ಕೊಡ್ಬೋದು ಅಂತ. ನಿಜ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಶ್ವಥ್ ನಾರಾಯಣ. ಇದು ಸಾಮಾಜಿಕ ಪಿಡುಗು, 11 ಗಂಟೆವರೆಗೂ ದಾರಿಯಲ್ಲಿ ಕುಡಿತಾ ಇರ್ತಾರೆ ಸುತ್ತಲೂ 4. ಹಲೋ ಸರ್, ಬೆಳಗಿನ ಜಾವ ತನಕ ಕುಡಿಯೋರು ಇದಾರೆ ಸರ್? ರಾತ್ರಿ 11 ಗಂಟೆ ಎಲ್ಲ ಬೆಳಗಿನ ಜಾವ ತನಕ ಕುಡಿಯೋರು ಇದಾರೆ? ರಾತ್ರಿ 12 ಗಂಟೆವರೆಗೂ ರೋಡ್ ಇದು ಗೌರ್ಮೆಂಟ್ ಇಂದ ಬಣವೆ ಮಾಡವ್ರೆ ಒಂದು ಸರ್ಕಾರ ಜನಗಳು ರೈತರಿಗೆ ಅಂತ. ಓಕೆ, ಪ್ರತಿ ದಿವಸನ ಗುಡ್ಸೋಕೆ ಅವ್ರು ಬಂದು ಕುಡಿದು ಅಲ್ಲಿ ಹಾಳು ಮಾಡೋಕೆ ಯಾವ್ದಾನ. ಥ್ಯಾಂಕ್ ಯು ಸರ್ ಅಶ್ವಥ್ ನಾರಾಯಣ ಅವರು, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಸಾಮಾಜಿಕ ಪಿಡುಗು ಇದು. ಸೊ ಇದನ್ನು ಮಟ್ಟ ಹಾಕಬೇಕು ಅಂತಂದರೆ ಸರ್ಕಾರದ ಕಡೆಯಿಂದಾನೇ ಆಗಬೇಕು, ಮದ್ಯ ನಿಷೇಧ ಮಾಡಬೇಕು, ಇಲ್ಲಾಂದರೆ ಬೇರೆ ಆಪ್ಷನ್ಸ್ ಇಲ್ಲ. ಇದನ್ನಾಗಲೇ ಬೇರೆ ರಾಜ್ಯಗಳು ಮಾಡಿದ್ದಾವೆ, ನಮ್ಮ ರಾಜ್ಯದಲ್ಲಿ ಈಗಾಗಲೇ ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳನ್ನ ಕೇಳಿದ್ರು ಅವರು ಬಿಲ್ಕುಲ್ ಆಗಲ್ಲ ಅಂದರು, ಕುಮಾರಸ್ವಾಮಿಗಳನ್ನ ಕೇಳಿದ್ರು ಅವರು ಆಗಲ್ಲ ಅಂದರು, ಸಿದ್ದರಾಮಯ್ಯನವ್ರನ್ನ ಕೇಳಿದ್ರು ಅವ್ರು ಆಗದೇ ಇಲ್ಲ ಅಂತಂದರು. ಇನ್ನು BJP ಸರ್ಕಾರ ಇದೆ, ಇವರು ಅದ್ರ ಬಗ್ಗೆ ಯೋಚನೆಯನ್ನೇ ಮಾಡ್ತಾ ಇಲ್ಲ. ನೋಡೋಣ, ಇಂತಹ ಸರ್ಕಾರಗಳು ಎಷ್ಟು ಬಂದರೂ ಕೂಡ ಇದನ್ನು ನಿಷೇಧ ಮಾಡದ ಹೊರತು ಈ ಪಿಡುಗನ್ನು ನಿಷೇಧ ಮಾಡೋದಕ್ಕೆ ಅಥವಾ ಇದನ್ನು ತಪ್ಪಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ.